ಎಲ್ಲರಿಗೂ ನಮಸ್ಕಾರ. ರಾಯಚೂರು ಜಿಲ್ಲೆಯ ಹದಿಗೆಟ್ಟದ ವೈದ್ಯಕೀಯ ಪರಿಸ್ಥಿತಿ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ಏನು ಆರೋಗ್ಯ ಜೀವನಾಡಿಗಳಂತೆ ನಾವು ಕರಿತೀವಿ ರಿಮ್ಸ್ ಮತ್ತು ಉಪೇಕ್ ಹಾಸ್ಪಿಟಲ್ಗಳು, ಅದೇ ರೀತಿ ತಾಲೂಕಾ ಮಟ್ಟದಲ್ಲಿ ತಾಲೂಕಾ ಹಾಸ್ಪಿಟಲ್ಗಳಲ್ಲಿ ಇವತ್ತು 68 ಶ್ರೇಯಷ್ಟು ವೈದ್ಯರು ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಾವು ಕೇಳಬೇಕಾಗ್ತದೆ, ಯಾರು ಇದಕ್ಕೆ ಕಾರಣ ಅಂಥೇಳಿ. ಇವತ್ತು ಇಡೀ ಜಿಲ್ಲೆಯಲ್ಲಿ ನಮಗೆ 200ಕ್ಕೂ ಮೀರಿ ವೈದ್ಯರು ಬೇಕಾಗಿರೋಂಥ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ 60-70 ವೈದ್ಯರನ್ನು ನಾವು ನೇಮಕಾತಿ ಮಾಡಿದ್ದೀವಿ. ಅದಲ್ಲದೆ ನರ್ಸ್ಗಳು ಕೊರತೆ ಇದೆ, ಡಿ ಗ್ರೂಪ್ ನೌಕರರದು ಕೊರತೆ ಇದೆ, ಮತ್ತು ಏನು ಟೆಕ್ನಿಷಿಯನ್ಸು, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಟೆಕ್ನಿಷಿಯನ್ಸ್ ಎಲ್ಲ ಇವತ್ತು ಇಡೀ ಜಿಲ್ಲೆಯಲ್ಲಿ ನಾವು ಕೊರತೆಯನ್ನು ಕಾಣ್ಬೋದು. ಎಲ್ಲೋ ಒಂದು ಕಡೆ ನಮಗೆ ಈ ಸರ್ಕಾರಕ್ಕಾಗಲಿ ಮತ್ತು ಇಲ್ಲಿ ಶಾಸಕ ಸ್ಥಳೀಯ ಶಾಸಕರಿಗಾಗಲಿ ಇದ್ರ ಬಗ್ಗೆ ಕಿಂಚಿತ ಕಾಳಜಿ ಇಲ್ಲ ಅಂತ ಕಾಣ್ತಾ ಇದೆ. ಅವರು ಒಬ್ಬ ವೈದ್ಯರಾಗಿ ಒಬ್ಬ ಡಾಕ್ಟರಾಗಿ ಇಂಥ ಒಂದು ಸಮಸ್ಯೆಗಳಿಗೆ ಅವರು ಪರಿಹಾರ ಹುಡುಕದೆ ಇವತ್ತು ಎಲ್ಲೋ ಒಂದು ಕಡೆ ಅವರು ಫೇಲ್ ಆಗಿದ್ದಾರಂತ ನಾವು ಹೇಳ್ಬೋದು. ಇವತ್ತು ನಾನು ಈ ಒಂದು ವಿಷಯದಲ್ಲಿ ಬದಲಾವಣೆ ತರಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಸೇರಿ ಏನು ಇವತ್ತು ವೈದ್ಯಕೀಯ ಸಮಸ್ಯೆ ಇದೆಯೋ, ಯಾವ ಪರಿಸ್ಥಿತಿ ಇದೆಯೋ, ಅದನ್ನು ಬದಲಾವಣೆ ಬರಬೇಕಾಗ್ತದೆ, ತರಬೇಕಾಗ್ತದೆ. ಹಾಗಾಗಿ ಈ ಒಂದು ಏನು ವೈದ್ಯರು ಕೊರತೆ ಇದೆಯೋ, 200ಕ್ಕೂ ಮೀರಿ ಏನು ನಾವು ವೈದ್ಯರು ಬೇಕಾಗಿದೆಯೋ, ಅದನ್ನು ನಾವು ತುಂಬಬೇಕಾಗ್ತದೆ. ಅದೇ ರೀತಿ ನರ್ಸ್ಗಳು ಮತ್ತು ಡಿ ಗ್ರೂಪ್ ನೌಕರಿಗಳನ್ನು ನಾವು ತುಂಬಬೇಕಾಗ್ತದೆ. ಆಗ ಮಾತ್ರ ನಾವು ಏನು ಜನರಿಗೆ, ಸಾಮಾನ್ಯ ಜನರಿಗೆ ನಾವು ಬೇರೆ ಜಿಲ್ಲೆಗಳಿಗೆ ಮತ್ತು ಬೇರೆ ಏನು ಬೆಂಗಳೂರಿಗಾಗಲಿ ಮತ್ತು ಬೇರೆ ಕಡೆ ನಾವು ಕಳಿಸದೆ ನಾವು ಇಲ್ಲೇ ಅವರಿಗೆ ಚಿಕಿತ್ಸೆ ಕೊಡೋಂಥ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ.